ವಾಕ್ಯ ನಿಮ್ಮ ಜೊತೆ ದೇವ್ರು ಮಾತಾಡ್ತಾನೋ ನೀವು ಆಮೇನ್ ಅಂತ ಹೇಳಿ ದೇವರಿಗೆ ಸ್ತೋತ್ರ ಮಾಡ್ರಿ ಮತ್ತು ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತೇ ನೀವು ಸಬ್ಸ್ಕ್ರೈಬ್ ಆಗುವಂತ ಪ್ರಯತ್ನ ಮಾಡ್ರಿ ಮತ್ತು ನಿಮ್ಮ ಏನಾದರೂ ಪ್ರಾರ್ಥನಾ ಮನವಿಗಳಿದ್ದರೆ ನೀವು ಕಮೆಂಟ್ ಜಾಗದಲ್ಲಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ತಿಳಿಸಿ ಖಚಿತವಾಗಿ ತಪ್ಪದೆ ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಯಾವ್ಯಾವ ಜಿಲ್ಲೆಗಳಿಂದ ಯಾವ್ಯಾವ ತಾಲೂಕುಗಳಿಂದ ಯಾವ್ಯಾವ ಪಟ್ಟಣಗಳಿಂದ ಈ ವಾಕ್ಯನ ವೀಕ್ಷಿಸ್ತಾ ಇದ್ದೀರೋ ಆ ಪಟ್ಟಣಗಳ ಹೆಸರು ಬರೆದು ದೇವರಿಗೆ ಸ್ತೋತ್ರ ಮಾಡಿರಿ ಆ ಪಟ್ಟಣಕ್ಕಾಗಿ ನಿಮ್ಮ ಕುಟುಂಬಕ್ಕಾಗಿ ನಿಮ್ಮ ಪ್ರತಿ ಪ್ರಾರ್ಥನಾ ಮನವಿಗಳಿಗೋಸ್ಕರ ತಪ್ಪದೆ ನಾವು ಪ್ರಾರ್ಥನೆ ಮಾಡುವಂಥವರಾಗಿದ್ದೇವೆ ಪ್ರಾರಂಭದಿಂದ ನೀವು ಜಾಯಿನ್ ಆದಂಥವ್ರು ಮಧ್ಯದಲ್ಲಿ ಕಟ್ ಪ್ರಯತ್ನ ಮಾಡಬೇಡ್ರಿ ದೇವ್ರ ವಾಕ್ಯ ಕೇಳ್ರಿ ಆಶೀರ್ವದಿಸಲ್ಪಟ್ಟು ನೀವು ಹೋಗ್ತಾ ಇದ್ದೀರಿ ನಾವು ದೇವರನ್ನ ಪ್ರೀತಿ ಮಾಡಿದ್ರೆ ದೇವರನ್ನು ಪ್ರೀತಿಸುವಾಗ ಇರುವ ಆಶೀರ್ವಾದಗಳು ಏನು ಓಕೆ ನೋಡಿಕೊಳ್ಳೋಣ ಈಗ ದೇವರನ್ನು ಪ್ರೀತಿಸುವಾಗ ಇರುವಂಥ ಆಶೀರ್ವಾದ ಏನೆಂಬುದಾಗಿ ಓಕೆ ಧರ್ಮೋಪದೇಶ ಕಂಡ ಬರೆದ ಪುಸ್ತಕ ಐದನೇ ಅಧ್ಯಾಯ ಹತ್ತನೇ ವಚನ ನಾನು ಓದ್ತೀನಿ ಕೇಳಿಸ್ಕೊಳ್ಳಿ ಧರ್ಮೋಪದೇಶ ಕಂಡ ಪುಸ್ತಕ ಐದು ಹತ್ತು ಐದನೇ ಅಧ್ಯಾಯ ಹತ್ತನೇ ವಚನ ಈ ರೀತಿಯಾಗಿದೆ ಹೇಳ್ರಿ ಎಲ್ಲರೂ ನನ್ನನ್ನು ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವರಿಗೂ ಸಾವಿರ ತಲೆಗಳವರೆಗೆ ದಯೆಯನ್ನು ಇದ್ದೇನೆ ದೇವರನ್ನು ಪ್ರೀತಿ ಮಾಡಿದರೆ ನಮಗೇನು ಆಶೀರ್ವಾದ ಇದೆ ದೇವರ ದಯೆಯನ್ನು ದೇವರನ್ನು ಪ್ರೀತಿ ಮಾಡಿ ಆತನ ಆಜ್ಞೆಗಳನ್ನು ಕೈಗೊಳ್ಳುವಾಗ ದೇವರ ದಯೆಯನ್ನು ನಾವು ಹೊಂದಿಕೊಳ್ಳುವರಾಗಿದ್ದೇವೆ ಹಿಂಗೆ ಮಾಡಿ ನೋಡು ಖಂಡಿತ ದೇವರ ದಯೆ ನಿನಗೆ ಸಿಗುತ್ತೆ ಹೆಂಗ್ ಮಾಡಿದರೆ ದೇವರನ್ನು ಪ್ರೀತಿ ಮಾಡಿದರೆ ಆತನ ಆಜ್ಞೆಗಳನ್ನು ಕೈಗೊಂಡು ಜೀವಿಸಿದರೆ ದೇವರ ದಯೆ ನಿನಗೆ ಸಿಕ್ಕುವಂಥದ್ದಾಗಿದೆ ಪ್ರಿಯ ಮಕ್ಕಳು ಇಲ್ಲಿ ವಾಕ್ಯದಲ್ಲಿ ದೇವರನ್ನು ಪ್ರೀತಿಸುವಂತ ಮಕ್ಕಳಿಗೆ ದೇವರು ದಯೆಯನ್ನು ತೋರಿಸುತ್ತಾನೆ ಬರೀ ಅವರಿಗಷ್ಟೇ ಅಲ್ಲ ಸಾವಿರ ತಲೆಗಳವರೆಗೆ ಅಂದರೆ ಆ ದಯೆ ನಿಮ್ಮ ಮೇಲೆ ನಿಮ್ಮ ಮಕ್ಕಳ ಮೇಲೆ ಮೊಮ್ಮಕ್ಕಳ ಮೇಲೆ ಕಿರಿಮಮ್ಮಕ್ಕಳು ಹಿರಿ ಮೊಮ್ಮಕ್ಕಳು ಗಿರಿಮೊಮ್ಮಕ್ಕಳು ಮೂರು ನಾಲ್ಕು ತಲೆಗಳು ಅಷ್ಟೇ ಅಲ್ಲ ಸಾವಿರ ತಲೆಗಳವರೆಗೆ ದೇವರು ದಯನು ತೋರಿಸೋರಾಗಿದ್ದಾರೆ ಓಕೆ ದೇವರಿಗೆ ಸ್ತೋತ್ರ ಪ್ರಿಯ ಒಂದು ಸಾರಿ ನೀವು ನಿಮ್ಮ ಮಕ್ಕಳನ್ನ ನಿಮ್ಮ ಮೊಮ್ಮಕ್ಕಳನ್ನು ಜ್ಞಾಪಕ ಮಾಡ್ಕೊಳ್ರಿ ನಿಮ್ಮ ಕಣ್ಣು ಮುಂದೆ ತಂದ್ಕೊಳ್ರಿ ಅವ್ರನ್ನ ನಿಮಗೇನು ಆಸೆ ಹೇಳ್ರಿ ಅಪ್ಪ ದೇವರೇ ನಮಗಿಂತ ನಮ್ಮ ಮಕ್ಕಳು ಚೆನ್ನಾಗಿರಲಿ ನಮ್ಮ ಮಕ್ಕಳಿಗಿಂತ ನಮ್ಮ ಮೊಮ್ಮಕ್ಕಳು ಚೆನ್ನಾಗಿರ್ಲಿ ಅಲ್ಲೆಲಿಯ ಆಸೆ ಅಲ್ವಾ ಈ ಅಜ್ಜಿ ತಾತಂದ್ರಿಗೆ ನೋಡ್ರಿ ಮತ್ತೆ ಯಾವುದೇ ಅಜ್ಜಿ ತಾತಂದ್ರಿಗಾಗಲಿ ಮಕ್ಕಳ ಮೇಲೆ ಪ್ರೀತಿ ಮೊಮ್ಮಕ್ಕಳ ಮೇಲೆ ತುಂಬ ಪ್ರೀತಿ ಅದು ತಪ್ಪೇನಲ್ಲ ತಪ್ಪೇನಲ್ಲ ಇರಲಿ ಅದು ಲೋಕಾನುಸಾರವಾಗಿ ಎಲ್ಲರೂ ಸಹ ಅದೇ ರೀತಿ ಮಾಡ್ತಾರೆ ಹೇಳ್ತಾ ಇಲ್ಲ ನಾವು ನೋಡಿದ್ದು ಹೌದಲ್ವ ಎಲ್ಲ ಅಜ್ಜಿ ತಾತಂದ್ರೂ ಮೊಮ್ಮಕ್ಕಳು ಎಷ್ಟು ಪ್ರೀತಿ ಮಾಡ್ತಾ ಇರ್ತಾರೆ ಅಂದರೆ ಅವ್ರು ಚೆನ್ನಾಗಿರಲಿ ಅಂತ ಒಂದು ವೇಳೆ ಈಗ ಮಕ್ಕಳು ಮೊಮ್ಮಕ್ಕಳ ಹೊಡಿತಾ ಇದ್ರೆ ತಂದೆ ತಾಯಿಗಳು ಮಕ್ಕಳು ಹೊಡಿತಾ ಇದ್ರೆ ಅಜ್ಜಿ ತಾತ ಬಂದು ಹ್ಞೂ ಹಾಂ ಹೊಡಿರಿ ಬಡಿರಿ ಅಂತ ಹೇಳ್ತಾರೆ ಇಲ್ಲ ಬದಲಾಗೇನು ಮಾಡ್ತಾರೆ ಮೊಮ್ಮಕ್ಳು ಪರವಾಗಿ ನಿಂತ್ಕೊಳ್ತಾರೆ ಅವ್ರು ಸಣ್ಣವ್ರು ಅವ್ರಿಗೆ ಗೊತ್ತಾಗಲ್ಲ ನೀವು ಯಾಕೆ ಅವ್ರು ನೋಡಿತೀರಿ ಅಂತೇಳಿ ಮೊಮ್ಮಕ್ಳು ಪರವಾಗಿ ನಿಂತ್ಕೊಳ್ತಾರೆ ಅಂದರೆ ಅವ್ರು ಚೆನ್ನಾಗಿರ್ಲಂತ ಪ್ರಿಯ ದೇವರ ಮಕ್ಕಳೇ ನಾವು ದೇವರನ್ನು ಪ್ರೀತಿಸುವಾಗ ಅಲ್ಲೆಲಿಯೋ ದೇವರನ್ನು ಪ್ರೀತಿಸುವಾಗ ದೇವರು ದಯೆಯನ್ನು ತೋರಿಸ್ತಾರಂತೆ ಆ ದಯೆ ನಿಮ್ಮ ಮೇಲೆ ಅಷ್ಟೇ ಅಲ್ಲ ನಿಮ್ಮ ಮಕ್ಕಳ ಮೇಲೆ ಮಕ್ ಮೊಮ್ಮಕ್ಕಳ ಮೇಲೆ ಈಗ ಸಾವಿರ ತಲೆಗಳವರೆಗೂ ದೇವರು ದಯೆಯನ್ನು ತೋರಿಸೋರಾಗಿದ್ದಾರೆ ಹಾಗಾಗಿ ನೀವು ದೇವರನ್ನು ಪ್ರೀತಿ ಮಾಡಿರಿ ಆತನ ಆಜ್ಞೆಗಳನ್ನು ಕೈಗೊಂಡು ಜೀವಿಸಿರಿ ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಸಹ ದೇವರನ್ನು ಪ್ರೀತಿ ಮಾಡೋದು ಆತನ ಆಜ್ಞೆಗಳನ್ನು ಕೈಗೊಂಡು ಜೀವಿಸೋದು ಅವರಿಗೂ ಸಹ ನೀವು ಕಲಿಸಿಕೊಡಿರಿ ತಿಳಿಯಪಡಿಸಿರಿ ಹಲ್ಲೆಲಿಯಾ ಆಗ ದೇವರ ದಯೆ ನಿಮ್ಮ ಒಂದು ಸಾವಿರ ತಲೆಗಳವರೆಗೆ ದೇವರು ದಯನ್ನು ತೋರಿಸೋರಾಗಿದ್ದಾರೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿಸ್ಕೊಳ್ಳಿ ಆದಿಕಾಂಡ ಬರದ ಪುಸ್ತಕದಲ್ಲಿ ಆರನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ ಒಬ್ಬ ಭಕ್ತನು ಆದಿಕ್ಕಾಂಡ ಆರು ಎಂಟರಲ್ಲಿ ಈ ರೀತಿಯಾಗಿ ವಾಕ್ಯ ಇದೆ ಆದರೆ ಎಲ್ರಿ ಆದರೆ ನೋಹನಿಗೆ ಯಹೋವನ ದಯವು ದೊರಕಿತು ಓಕೆ ನಾವಿಲ್ಲಿ ನೋಡುವಾಗ ನೋಹನಿಗೆ ದೇವರ ದಯವು ದೊರಕಿತು ಐ ಪ್ರಿಯರೇ ಯಾಕೆ ನೋಹನಿಗೆ ದೇವರ ದಯವು ದೊರಕಿತು ಯಾಕೆ ಅಂದರೆ ನೋಹನು ಲೋಕವನ್ನಾಗಲಿ ಲೋಕದಲ್ಲಿ ಇರುವಗಳನ್ನಾಗಲಿ ಪ್ರೀತಿ ಮಾಡಲಿಲ್ಲ ಬದಲಾಗಿ ದೇವರನ್ನೇ ಪ್ರೀತಿ ಮಾಡಿದ್ದಾನೆ ಅಲ್ಲೆಲಿಯ ದೇವರನ್ನೇ ಹೆಚ್ಚಾಗಿ ಪ್ರೀತಿಸಿದ್ದಾನೆ ಎಲ್ಲದಕ್ಕಿಂತ ಎಲ್ಲರಿಗಿಂತ ಹೆಚ್ಚಾಗಿ ದೇವರನ್ನು ಪ್ರೀತಿ ಮಾಡಿದ್ದಾನೆ ಲೋಕದಲ್ಲಿರುವಂಥ ಜನರು ನೋಹನ ಕಾಲದಲ್ಲಿ ಈಗ ಫ್ರೆಂಡ್ಸು ರಿಲೇಷನ್ಸು ಅಕ್ಕಪಕ್ಕದವರು ಸುತ್ತಮುತ್ತ ಇರುವರು ಆ ಊರಿನ ಜನರು ಅಕ್ಕಪಕ್ಕದ ಹಳ್ಳಿಯವರು ಭೂಮಿಯ ಮೇಲೆ ಇರುವಂಥ ಎಲ್ಲ ಜನರು ಸಹ ಅವರು ದೇವರಿಗೆ ಭಯ ಪಡದೆ ದೇವರನ್ನು ಪ್ರೀತಿ ಮಾಡದೆ ದೇವರಿಗೆ ಹತ್ತಿರವಾಗಿ ಜೀವಿಸದೆ ಅವರು ಕೆಟ್ಟದನ್ನು ಯೋಚನೆ ಮಾಡುತ್ತಾ ಕೆಟ್ಟದನ್ನು ಮಾತಾಡುತ್ತಾ ಕೆಟ್ಟ ಕಾರ್ಯಗಳಲ್ಲಿ ಅವರು ಮುಳುಗಿ ಹೋಗಿದ್ದಾರೆ ಆದರೆ ನೋಹನು ಮಾತ್ರ ದೇವರನ್ನೇ ಪ್ರೀತಿ ಮಾಡಿದ್ದಾನೆ ಆದರೆ ನೋಹನು ದೇವರನ್ನು ಪ್ರೀತಿ ಮಾಡುವಾಗ ನೋಹನು ದೇವರನ್ನು ಆರಾಧಿಸುವಾಗ ನೋಹನು ದೇವರಿಗೆ ಪ್ರಾರ್ಥಿಸುವಾಗ ಜನರು ಅವನಿಗೆ ಕೀಳಾಗಿ ಮಾತಾಡಿರ್ಬೋದು ಅಪಹಾಸ್ಯ ಮಾಡಿರ್ಬೋದು ಅಬ್ಬಬ್ಬು ನೀನೊಬ್ಬನೇ ಏನಪ್ಪ ಅಂಥ ಭಕ್ತನು ಅಂಥೇಳಿ ಅವನ ಅಪಹಾಸ್ಯ ಮಾಡಿ ಮಾತಾಡಿರ್ಬೋದು ಆದರೂ ಅದಕ್ಕೆ ಗಮನ ಕೊಡಲಿಲ್ಲ ನೋಹನು ಅದನ್ನು ಕಿವಿಲ್ ಹಾಕ್ಕೊಳ್ಳಿಲ್ಲ ಅಲಕ್ಷ್ಯ ಮಾಡಿದ ಓಹೋ ನೋಡಪ್ಪ ನೋಹನ್ ನೋಡಿ ಜನ ಮಾತಾಡ್ಕೊಂಡಿರ್ಬೋದು ಓಹ್ ಈತೇನೋ ದೊಡ್ಡ ದೇವರಿಗೆ ಪ್ರೇಯರ್ ಮಾಡ್ತಾನಂತೆ ದೇವರೇ ಈತ ಜೊತೆ ಮಾತಾಡ್ತಾನಂತೆ ಜಲಪ್ರಳಯ ಬರುತ್ತಂತೆ ಈತ ದೊಡ್ಡ ಭಕ್ತ ಅಂತೇಳಿ ಕೀಳಾಗಿ ಮಾತಾಡಿರಬಹುದು ಆದ್ರೆ ಅದೆಲ್ಲವನ್ನು ನೋಹನು ಗಮನಕ್ಕೆ ತೆಗೆದುಕೊಳ್ಳದೆ ದೇವರನ್ನೇ ಪ್ರೀತಿ ಮಾಡಿದ್ದಾನೆ ದೇವರಿಗೆ ಪ್ರಾರ್ಥಿಸಿದ್ದಾನೆ ದೇವರಿಗೆ ಹತ್ತಿರವಾಗಿ ಜೀವಿಸ್ತಾನೆ ಆ ರೀತಿಯಾಗಿ ಎಲ್ಲರಿಗಿಂತ ಎಲ್ಲದಕ್ಕಿಂತ ನೋಹನು ದೇವರನ್ನೇ ಹೆಚ್ಚು ಪ್ರೀತಿ ಮಾಡುವಾಗ ದೇವರ ದಯೆ ನೋಹನ ಮೇಲೆ ಇಳಿದು ಬಂದಿದೆ ದೇವರ ದಯೆ ಬರುವಾಗ ನೋಹನಿಗೆ ಏನು ಆಶೀರ್ವಾದ ಉಂಟಾಯಿತು ಈಗ ಇಡೀ ಪ್ರಪಂಚವೇ ಜಲ ಪ್ರಳಯ ಬಂದು ಏನಾಯಿತು ಸಂಪೂರ್ಣವಾಗಿ ನಾಶವಾಯಿತು ಆದರೆ ದೇವರ ದಯೆ ನೋಹನಿಗೆ ದೊರಕಿದ್ದರಿಂದ ದೇವರ ದಯೆ ನೋಹನಿಗೆ ಸಿಕ್ಕಿದ್ರಿಂದ ನೋಹನು ಹೆಂಡತಿ ಮಕ್ಕಳು ಸೊಸೆಯರ ಸಹಿತವಾಗಿ ಕುಟುಂಬ ಕೇಡಿನಿಂದ ಆಪತ್ತಿನಿಂದ ಕಾಪಾಡಲ್ಪಟ್ಟಿತು ಪ್ರಿಯ ದೇವರ ಮಕ್ಕಳೇ ನಾವು ಈ ಲೋಕದಲ್ಲಿ ನೋಡುವಾಗ ಅನೇಕ ಕೇಡುಗಳನ್ನು ನಾವು ಕಣ್ಣಿಂದ ಕಾಣ್ತಾ ಇದ್ದೇವೆ ಅನೇಕ ಒಂದು ಕೇಡುಗಳನ್ನು ನಾವು ಕಿವಿಯಿಂದ ಕೇಳಿಸ್ಕೊಳ್ತಾ ಇದ್ದೇವೆ ಅಲ್ಲಿ ಹಾಗಾಯಿತು ಇಲ್ಲಿ ಈಗಾಯಿತು ಅಲ್ಲಿ ಅವರು ಸತ್ತೋದ್ರು ಇಲ್ಲಿ ಇವ್ರು ಸತ್ತೋದ್ರು ಆ್ಯಕ್ಸಿಡೆಂಟ್ ಆಯಿತು ಕರೆಂಟ್ ಶಾಕ್ ಹೊಡೀತು ಈಗ ಯಾವುದೋ ಒಂದು ರೀತಿಯಿಂದ ಅಲ್ಲಿ ಕೊಲೆ ಆದ್ರವರು ಇಲ್ಲಿ ಬ್ಲಾಸ್ಟ್ ಆಯಿತು ಇಲ್ಲಿ ಬೆಂಕಿ ಎತ್ತಿ ಅವರು ಸತ್ತೋದ್ರು ಯಾವುದೊಂದು ಕೇಡು ಆಪತ್ತುಗಳನ್ನು ನಾವು ನೋಡ್ತಾ ಇದ್ದೇವೆ ಅಲ್ಲೆಲಿಯೋ ಆದರೆ ದೇವರನ್ನು ನಾವು ಪ್ರೀತಿಸುವಾಗ ದೇವರ ದಯೆ ನಮ್ಮ ಮೇಲೆ ಬರುವಂಥದ್ದಾಗಿದೆ ದೇವರ ದಯೆ ಬರುವಾಗ ನಾವು ನೀವುಗಳು ಸಹ ಕೇಡಿನಿಂದ ಆಪತ್ತಿನಿಂದ ರಕ್ಷಿಸಲ್ಪಡುತ್ತೇವೆ ನಾವು ದೇವರನ್ನು ಪ್ರೀತಿಸುವಾಗ ಇರುವಂಥ ಆಶ್ವಾದ ದೇವರ ದಯೆ ನಮ್ಮ ಮೇಲೆ ಬರುತ್ತೆ ಅಷ್ಟೇ ಅಲ್ಲ ನಮ್ಮ ಮೇಲೆ ಮಕ್ಕಳು ಮಮ್ಮಕ್ಕಳು ಸಾವಿರ ತಲೆಗಳವರೆಗೆ ದೇವರು ದಯನು ತೋರಿಸೋರಾಗಿದ್ದಾರೆ